हाई एव्री वन वेलकम बैक टू किचन क्राफ्ट नानिवतु बेल्लुळ्ळि चटनी माडोदन्न तोर्सिकोड्ता इदीनि दोसे जोते मत्ते पराठा एल्ल चपाती जोते एल्ल तिन्नबहुदु तुंबा टेस्टी आगिरुत्ते नीवु ओंदसरि ट्रै माडि मिक्सर जारिगे 30 रिंद 40 बेल्लुळ्ळि एसळुगळन्न हाक्ता इदीनि जीरिगे काल टेबल स्पून ब्याडिगे मेणसिनकाय 4 निमगे खार बेकु अंद्रे गुंडर मेणसिनकायनु हाकबहुदु हेच्चिट्कोंडिरुवंत दोड्ड सैज आद्रे ओंदु ईरुळ्ळि साकु चिक्कदाद्रे 2 हाकबेकु रुचिगे तक्कष्टु उप्पु 1 इंचिनष्टु हुणसेहण्णु हाकि चेन्नागि नैसागि पेस्ट माड्कोबेकु ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ಮಾಡ್ಕೋಬಹುದು ನೀವು ತೀರಾ ಜಾಸ್ತಿ ನೀರು ಹಾಕಬಾರದು ಈಗ ನಾವು ಒಂದು ಪ್ಯಾನ್ ಅಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇದರ ಬದಲಿ ನೀವು ತುಪ್ಪನೂ ಹಾಕಬಹುದು ತುಂಬಾ ಟೇಸ್ಟ್ ಇನ್ನು ಚೆನ್ನಾಗಿರುತ್ತೆ ಸಾಸಿವೆ 1/2 ಟೇಬಲ್ ಸ್ಪೂನ್ ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ ಒಂದು 5 ರಿಂದ 10 ಕರಿಬೇವು ಸ್ವಲ್ಪ ಹಿಂಗು 1/4 ಟೇಬಲ್ ಸ್ಪೂನ್ ನೀವು ಹಾಕಬಹುದು ಹಿಂಗು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಆಗ್ಲೇ ರುಬ್ಬಿಟ್ಕೊಂಡಿರಂತ ಚಟ್ನಿನ ನಾನು ಹಾಕ್ತಾ ಇದೀನಿ ಹಾಕ್ಬಿಟ್ಟು ಒಂದು 3 ಟು 4 ಮಿನಿಟ್ಸ್ ವರೆಗೂ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಈಗ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗಿದೆ ನಾನು ಸರ್ವಿಂಗ್ ಬೌಲ್ ಗೆ ತಗಿತಾ ಇದೀನಿ ನೀವು ಇದು ಅನ್ನದ ಜೊತೆಗೂ ಸಹ ತಿನ್ನಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್